ನೋಡ್ರಿ, ಇದು ಅವ್ರ ಅವ್ರಿಗೆ ಕೇಳುವಂಥ ಪ್ರಶ್ನೆ ಇದು, ಇದು ಭಾರತೀಯ ಜನತಾ ಪಾರ್ಟಿ ಕೇಳುವಂಥ ಪ್ರಶ್ನೆ ಅಲ್ಲ. ಹೀಗಾಗಿ ಕುಮಾರಸ್ವಾಮಿಯವರು ಏನು ಮಾತಾಡಿದ್ದಾರೆ, ಯಾಕಂದರೆ ಇವತ್ತೇನೋ ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯ ನಡುವೆ ಏನು ಫೈಟ್ ನಡೀತಾ ಇದೆ, ಅದಕ್ಕೆ ಕುಮಾರಸ್ವಾಮಿಯವರು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಅದಕ್ಕೆ ಬೇರೆ ಅರ್ಥ ಕಲ್ಪನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಭಾಳ ಮುಖ್ಯವಾಗಿ ಲೀಡರ್ಶಿಪ್, ನಾಯಕತ್ವದ ಕೊರತೆ ಕಾಂಗ್ರೆಸ್ಸಿಗಿರುವಂಥದ್ದು. ಹೀಗಾಗಿ ಆ ನಾಯಕತ್ವ ಕೊರತೆ ಮತ್ತು ಒಂದೇ ಕುಟುಂಬದ ಮೇಲೆ ಡಿಪೆಂಡ್ ಆದಂಥದ್ದು, ಒಂದೇ ಕುಟುಂಬದ ಮೇಲೆ ಡಿಪೆಂಡ್ ಆದಂಥ ಪಾರ್ಟಿ ಯಾವುದಾದ್ರೂ ಇದ್ದರೆ ಅವು ನಾಶ ಆಗ್ತದ. ಉದಾಹರಣೆ ಇವತ್ತು ಕಾಂಗ್ರೆಸ್ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ, ಸಂಘಟನೆ ಪಾರ್ಟಿ ಮತ್ತು ಸಾಮೂಹಿಕ ನಾಯಕತ್ವ, ಪ್ರತಿ ಹಂತದಲ್ಲಿ ಒಂದು ಲೀಡರ್ಶಿಪ್ ಚೇಂಜ್ ಆಗುವಂಥದ್ದು ಇವೆಲ್ಲ ನೋಡ್ತಿದ್ದೇವೆ. ಒಂದೇ ಯಾವುದೇ ಕುಟುಂಬಕ್ಕೆ ಸೀಮಿತವಾದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅದಕ್ಕೂ ಅದೇ ರೀತಿ ಬಿ ಜೆ ಪಿಗೆ ಕಾಂಗ್ರೆಸ್ ಇರುವಂಥ ವ್ಯತ್ಯಾಸ. ಅದರಿಂದಲೇ ಒಂದು ಕುಟುಂಬದ ರಾಜಕಾರಣದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಹಾಳಾಗಿದೆ. ಮುಂದೂ ಸಹಿತ ಸಂಪೂರ್ಣವಾಗಿ ಇವತ್ತೇನು ಕಾಂಗ್ರೆಸ್ ಮುಕ್ತ ಅಂಥೇಳಿ ಮೋದಿಯವರು ಏನು ಕರೆ ಮಾಡಿದರು, ಕಾಂಗ್ರೆಸ್ ಮುಕ್ತ ದೇಶ ಇವತ್ತು ಆಗಿದೆ. ಪ್ರತಿಯೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಹೀಗಾಗಿ ಪಂಜಾಬ್ ಇತ್ತು, ಪಂಜಾಬ್ನೂ ಮುಗೀತು. ಹೀಗಾಗಿ ಎಲ್ಲ ಪ್ರತಿ ಹಂತದಲ್ಲಿ ಅದು ಕಳ್ಕೊತಾ ಇದೆ. ಇನ್ನು ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಏನೋ ಒಂದು ಉಸಿರಾಟಿದೆ ಕರ್ನಾಟಕದಲ್ಲಿ, ಅದು ಸಹಿತ ಬರುವಂಥ ಚುನಾವಣೆಯಲ್ಲಿ ಇಲ್ಲಿಯೂ ಸಹಿತ ಕಾಂಗ್ರೆಸ್ ಮುಕ್ತಾಯವಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥದ್ದು ಕರ್ನಾಟಕದಲ್ಲಿ ಆಗ್ತದೆ.